ಎಂಪಿನ್ಯೂಸ್ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಯುವ ಮುಖಂಡ ರಾಹುಲ್ ಜಾರಕಿಹೊಳಿ ಅವರು ಕೆಬಿ ಹೆಸ್ಕಾಂ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಸ್ಯಾನಿಟೈಸರ್ ಮಾಸ್ಕ್ ವಿತರಣೆ. ಗೋಕಾ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಯುವ ಮುಖಂಡರಾದ ರಾಹುಲ್ ಜಾರಕಿಹೊಳಿ ಅವರು ಘಟಪ್ರಭಾ ವಿಭಾಗದ ಎಲ್ಲ ಕೆಬಿ ಹೆಸ್ಕಾಂ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ 200ಕ್ಕೂ ಹೆಚ್ಚು ಸ್ಯಾನಿಟೈಸರ್ ಹಾಗೂ ಮಾಸ್ಕ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಹುಲ್ ಜಾರಕಿಹೊಳಿ ಅವರು, ಕೋವಿಡ್ ಈಗ ತಾನೇ ಇಳಿಮುಖ ಕಾಣುತ್ತಿದೆ, ಜನರು ಧೈರ್ಯದಿಂದ ಇರಬೇಕು, ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು, ಎಲ್ಲರೂ ತಪ್ಪದೇ ವ್ಯಾಕ್ಸಿನ್ ಹಾಕಿಸಿಕೊಳ್ಳಿ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪಾಂಡು ಮನ್ನಿಕೇರಿ, ಶಿವ ಪಾಟೀಲ್, ಮಾರುತಿ ಗುಡಗುದ್ದಿ, ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರು ಜ್ಞಾನ್ವಿ ಮೂಡಲಕಿ, ಘಟಪ್ರಭಾ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಎಂಎಸ್ ನಾಗನವರ, ಗೋಕಾ ಕಾರ್ಯನಿರ್ವಾಹಕ ಅಭಿಯಂತರರು ಎಸ್ಪಿ ವರಾಳೆ, ಎಸ್ ಶಾಖಾ ಅಧಿಕಾರಿಗಳಾದ ಎಸ್ಎಸ್ ಮಾಟ, ಎಸ್ಪಿ ಕದಮ, ಎಸ್ಎಸ್ ಎಳಿಗಾರ, ಪಿಆರ್ ಯಡಹಳ್ಳಿ, ಬಿಜಿ ಮಡಿಗೇರ, ಪಿಸಿ ಧರ್ಮ, ಎಬಿ ಇರಡ್ಡಿ, ಬಿಬಿ ಬಾಗವಾಡಕಿ, ಎಸ್ಎಂ ಚೌಗಾಲ, ರೇವಪ್ಪ ಪಿಡಾಯಿ, ಕೃಷ್ಣ ದಿವಟಗಿ ಹಾಗೂ ಕೆಇಬಿ ಹೆಸ್ಕಾಂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರೆಸ್ ದ ಬೆಲ್ ಐಕನ್ ಆನ್ ದಿ ಯೂಟ್ಯೂಬ್ ಆಪ್ ಅಂಡ್ ನೆವರ್ ಮಿಸ್ ಅನದರ್ ಅಪ್ಡೇಟ್.